ಆತ್ಮರೇ ಎಲ್ಲೋ ಈಗ ನಮಸ್ಕಾರ. ಇವತ್ತಿನ ಒಂದು ಪ್ರೊಡಕ್ಟ್ ಬಂದುಬಿಟ್ಟು ಒಂದು ಲುಪಿ ಕ್ರೇಪ್ ಅಥವಾ ಟಾಪ್ ಕ್ರೇಪ್ ಅಥವಾ ಕ್ರೇಪ್ ಬ್ಯಾಂಡೇಜ್ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಲಿಕ್ಕೆ ನಿಮಗೆ ಈ ರೀತಿ ಸಿಗುತ್ತೆ ಒಂದು ಕ್ರೇಪ್ ಬ್ಯಾಂಡೇಜು. ಅದು ಬೇರೆ ಬೇರೆ ಕಂಪ್ನಿಯಲ್ಲಿ ಬೇರೆ ಬೇರೆ ಥರ ಬ್ರ್ಯಾಂಡ್ ನೇಮನ್ನು ಹೊಂದಿರ್ತವೆ. ನನ್ನ ಕಡೆ ಇರೋದು ಲುಪಿ ಕ್ರೇಪ್ ಅಂತ, ಟಾಪ್ ಕ್ರೇಪ್ ಅಂತ ಬರುತ್ತೆ. ಸೊ ಇಲ್ಲ ಒಂದು ರೀತಿಯ ಒಂದು ಕ್ರೇಪ್ ಅಂತ ಏನು ಬಂದರೆ ಇದ್ರೆ ಸೊ ಇಲಾಸ್ಟಿಕ್ ಕ್ರೇಪ್ ಬ್ಯಾಂಡೇಜ್ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬ್ರ್ಯಾಂಡ್ ನೇಮ್ ಏನು ಬೇಕಾದ ಇರಲಿ, ಏನು ತೊಂದರೆ ಇಲ್ಲ. ಮೇನ್ ಬಂದುಬಿಟ್ಟು ಕ್ರೇಪ್ ಬ್ಯಾಂಡೇಜ್ ಅಂತ ಇದು ಕರೀತಾರೆ. ಸೊ ನೋಡಲಿಕ್ಕೆ ನಿಮಗೆ ಈ ರೀತಿ ಸಿಗುತ್ತೆ. ಸೊ ಇದ್ರ ಸೈಜ್ ಬಂದುಬಿಟ್ಟು ವೇರಿಯೇಷನ್ ಹಾಕೋ ವಸ್ತಿದ್ರಿ. ಸೊ ನಮಗೆ ನನ್ನ ಕಡೆ ಇರೋದೊಂದು 15 ಸೆಂಟಿಮೀಟ್ರ್ ಮತ್ತು ಅಂದರೆ ಇದು 15 ಸೆಂಟಿಮೀಟ್ರ್ ಇಷ್ಟು ಹೈಟ್ ಇದೆಲ್ಲ 15 ಸೆಂಟಿಮೀಟ್ರ್, 4 ಮೀಟ್ರ್ ಉದ್ದ ಇರುತ್ತೆ, ಸ್ಟ್ರೆಚ್ಡ್ ಇರುತ್ತೆ. 15 ಸೆಂಟಿಮೀಟ್ರ್, 5 ಸೆಂಟಿಮೀಟ್ರ್, 10 ಸೆಂಟಿಮೀಟ್ರ್ ಈ ರೀತಿಯಾಗಿ ನಿಮಗೆ ಒಂದು ಸೈಜ್ ತಕ್ಕಂಗೆ ಏನು ಮಾಡ್ತದೆ ಈ ಒಂದು ಟಾಪ್ ಇದಕ್ಕೆ ಕ್ರೇಪ್ ಬ್ಯಾಂಡೇಜ್ ನಿಮಗೆ ಸಿಗ್ತಾ ಹೋಗುತ್ತೆ. ಮತ್ತು ಇದರ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು KOB ಮೆಡಿಕಲ್ ಟೆಕ್ಸ್ಟೈಲ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಮಾಡ್ತು ಈ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತು. ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಲುಪಿನ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾರ್ಕೆಟಿಂಗ್ ಮಾಡ್ತು. ಮತ್ತು ಇದರ MRP ಬಂದುಬಿಟ್ಟು ಸ್ನೇಹಿತರೆ, ಇವರು MRP ಬಂದುಬಿಟ್ಟು ₹290 ಆಗುತ್ತೆ. ಸೊ ಇದು ಸರ್ಜಿಕಲ್ ಆಗಿರೋದ್ರಿಂದ ಏನಾಗುತ್ತೆ, ಸರ್ಜಿಕಲ್ 50% to 30% ನಿಮಗೆ ಆಫಲ್ಲಿ ಸಿಗುತ್ತೆ. ನಿಮಗೆ ಒಂದು 200 ಮಟ್ಟ ಈ ಒಂದು ಪ್ರಾಡಕ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದನ್ನು ಓಪನ್ ಮಾಡೋಣ, ಒಳಗಡೆ ಏನಿದೆ ಅಂತ ನೋಡ್ತಾನ. ಓಪನ್ ಮಾಡೋಕ್ಕೂ ಈ ರೀತಿ ನಿಮಗೆ ಒಂದು ಬ್ಯಾಂಡೇಜ್ ಸಿಗುತ್ತೆ, ಕ್ರೇಪ್ ಬ್ಯಾಂಡೇಜ್. ಸೊ ನೋಡಲಿಕ್ಕೆ ಈ ರೀತಿ ಸಿಗುತ್ತೆ ನಿಮ್ಗೆ. 15 ಮೀಟ್ರ್ ಎಷ್ಟು 4 ಮೀಟ್ರ್ ಉದ್ದ ಇದೆ ಅಂತ ಹೇಳ್ತಾರೋ. ಸೊ 4 ಮೀಟ್ರ್ ಉದ್ದ ಇದೆ, 15 ಸೆಂಟಿಮೀಟ್ರ್ ಏನಾಗುತ್ತೆ ಅಗಲ ಇದೆ. ಸೊ ಇವು ಕ್ಲಿಪ್ಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇಲ್ಲ, ಯಾಕಂದರೆ ಮತ್ತು ಇದು ಮತ್ತೆ ಸೇಲ್ ಮಾಡಬೇಕಲ್ಲ. ಸೊ ಓಪನ್ ಮಾಡಿದ್ರೆ ಮತ್ತು ಈ ರೀತಿ ನಾವು ಫಿಟ್ ಮಾಡ್ಬೇಕಂತಂದ್ರೆ ಸ್ವಲ್ಪ ಏನಾಗುತ್ತೆ ಅಂದ್ರೆ ಅದು ಕರೆಕ್ಟ್ ಕುಂದ್ರಂಗಿಲ್ಲ. ಸೊ ಆದ ಕಾರಣ ಈ ರೀತಿ ಇಷ್ಟೇ ತೋರಿಸ್ತೇನೆ ನಿಮಗೆ. ಸೊ ಇದು ಕ್ಲಿಪ್ ಅಂತ ಇರ್ತದೆ ಸ್ನೇಹಿತರೆ, ನಿಮ್ಗೆ ಯಾವ ರೀತಿ ಎಷ್ಟು ಬೇಕು ಎಷ್ಟು ಬೇಕು ನಿಮಗೆ ಸೈಜನ್ನು ಮತ್ತು ಎಷ್ಟು ಬೇಕು ಫಿಟ್ಟನ್ನು ನೀವು ಅದನ್ನು ಸೆಟ್ ಮಾಡ್ಬೇಕಾಗತ್ತೆ. ನಿಮ್ಮ ಒಂದು ಕಾಲಿಗೆ ಜಾಯಿಂಟ್ ಪೇನಿಗೆ ಏನಾದರೂ ಪೇನ್ ಇತ್ತಂದರೆ ಹೇಳ್ತಾ ಹೋಗ್ತೇನೆ ಅದು ಯಾವ ರೀತಿ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ. ಆ ರೀತಿ ನೀವು ಇದನ್ನು ಈ ರೀತಿ ಸೆಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ಉದ್ದಕ್ಕಿರುತ್ತೆ, ಹಿಂಗೆ ಉದ್ದು ಓಪನ್ ಮಾಡ್ಕೊಳ್ಳಿ, ಈ ರೀತಿ ಉದ್ದು ಬರುತ್ತೆ ನಿಮಗೆ. ಆವಾಗ ನಿಮಗೆ ಸುತ್ಕೋಬೇಕಾಗತ್ತೆ, ಸುತ್ಕೊಂಡು ಇದನ್ನು ಮಾಡ್ಬೇಕು. ನಿಮಗೆ ಒಂದು ಡಾಕ್ಟರ್ ಹೇಳಿರ್ತಾರೆ ಇದಕ್ಕೆ ಈ ಒಂದು ಸೊ ಯೂಸಸ್ಗೆ ಇದನ್ನು ಅಪ್ಲೈ ಮಾಡ್ಕೋರೆ ಅಂತ ಅದನ್ನು ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ಈ ರೀತಿ ನಿಮ್ಮನ್ನು ನೋಡಲಿಕ್ಕೆ ಸಿಗುತ್ತೆ ಒಂದು ಟೇಪ್ ಬ್ರ್ಯಾಂಡೇಜ್. ಮತ್ತು ಇದರ ಒಂದು ಬೆನಿಫಿಟ್ಸ್ ಸ್ನೇಹಿತರೆ, ಇದರ ಒಂದು ಯೂಸಸ್ಸನ್ನು ನಾವು ಹೇಳೋದಾರ ಸ್ನೇಹಿತರೆ. ಇದಕ್ಕೆಲ್ಲ ಇದನ್ನು ಒಂದು ಡಾಕ್ಟ್ರುಗಳು ಇದನ್ನು ಪೇಷೆಂಟಿಗೆ ಕೊಡ್ತಾರೆ ಅಂತಂತಂದರೆ, ಒಳ್ಳೆಯದು ಈ ನಾ ಹೇಳ್ಕೊಡ್ತಾಗ್ತೀನಿ ಎಲ್ಲ ಸಂಬಂಧಪಟ್ಟಂಗೆ, ಪೇನಿಗೆ ಸಂಬಂಧಪಟ್ಟಂಗೆ, ನೋವಿಗೆ ಸಂಬಂಧಪಟ್ಟಂಥ ಒಂದು ಇದು ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ನೋವಿಗೆ ಸಂಬಂಧಪಟ್ಟಂಗೆಲ್ಲ. ಒಂದು ವೆರಿಕೋಸ್ ವೇನ್ ಆದವ್ರಿಗೆ, ಸೊ ವೆರಿಕೋಸ್ ವೇನ್ ಅಂತ ನೀವು ನೋಡಿರ್ತೀರಿ ವೆರಿಕೋಸ್ ವೇನ್ ಅಂತ. ಸೊ ಒಂದು ವೇನ್ಸ್ ಎಲ್ಲ ಏನು ಮಾಡ್ತಾರೆ, ಉಬ್ಬಿದ ರಕ್ತ ನಾಳಗಳನ್ನು ಕರ್ತಾವೆ. ಸೊ ಅದು ಮುಂದೆ ಸೊ ಎದ್ದು ನಿಮಗೆ ಕಾಲುಗಳಲ್ಲಿ ಏನಾಗುತ್ತದೆ ಸೊ ಹೊರಬಂದಂಗೆ ಆಗ್ತಿರ್ತಾವೆ. ಸೊ ಅದಕ್ಕೆ ಅವಾಗಿದ್ದಾಗ ಏನು ಮಾಡೋದು, ಇದನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ, ಇದನ್ನು ನೀವು ಸುತ್ಕೋಬೇಕಾಗತ್ತೆ. ಮತ್ತು ಒಂದು ಸ್ಟ್ರಿನ್ಸ್ ಸ್ಪ್ರೇನ್ ಜಾಯಿಂಟ್ ಬರ್ನ್ಸ್ ಸ್ಕಿನ್ ಗ್ರಾಫ್ಟ್ ಇದಕ್ಕೆಲ್ಲ ನೀವು ಅದು ಏನು ಮಾಡ್ಕೋಬೇಕಪ್ಪ ಅಂದರೆ ಈ ಒಂದು ಕ್ರೇಪ್ ಬ್ಯಾಂಡೇಜ್ ನಿಮ್ಮ ಅಪ್ಲೈ ಸೊ ಯೂಸ್ ಮಾಡ್ಕೋಬೋದು. ಒಟ್ಟಾರೆ ಹೇಳಿದ್ರೆ ಒಂದು ಜಾಯಿಂಟ್ ಪೇನ್ ಅಥವಾ ಒಂದು ಪೇನ್ ಇತ್ತಂತಂದ್ರೆ ಲೆಗ್ಸಲ್ಲಿ ಜಾಯಿಂಟಲ್ಲಿ ಇತ್ತಂದರೆ ಮತ್ತೊಂದು ವೆರಿಕೋಸ್ ವೇನ್ ಆಗ್ತಾಯಿದ್ರೆ ಅದಕ್ಕೂ ಸಹ ಏನು ಮಾಡ್ಕೋಬೇಕಪ್ಪ ಅಂದರೆ ಈ ಒಂದು ಕ್ರೇಪ್ ಬ್ಯಾಂಡೇಜನ್ನು ಸ್ನೇಹಿತರೆ ಇದನ್ನು ಯೂಸ್ ಮಾಡ್ಕೋಬೋದು. ಅಪ್ಲೈ ಮಾಡ್ಕೋದು ವೆರಿ ಸಿಂಪಲ್ ಸ್ನೇಹಿತರೆ. ಇದು ಸುತ್ತಿ ಈಗ ಅರ್ಬಿ ಟೈಪ್ ಇದನ್ನು ಈ ರೀತಿ ಸುತ್ತಿರ್ತಾರೆ. ಸೊ ಇದನ್ನು ಕ್ಲಿಪ್ ಸಾಕು, ಇದು ಓಪನ್ ಆಗಬೇಕತ್ತೆ. ಓಪನ್ ಆದ್ಕೊಂಡು ನೀವು ಯಾವ ರೀತಿ ಹಿಂಗೆ ನೀವು ಯಾವ ರೀತಿ ಬೇಕು ಆ ರೀತಿ ಇದು ಸ್ಟ್ರೆಚ್ಡ್ ಇರುತ್ತೆ. ಸೊ ಹಿಂಗೆ ಸುತ್ತಬೇಕಂತಲ್ಲಿ ಯಾವ ರೀತಿ ಬೇಕೋ ಆ ರೀತಿ ನಿಮಗೆ ಎಲ್ಲಿ ಕನ್ವೀನಿಯಂಟ್ ಆಗುತ್ತೋ ಆ ರೀತಿ ಇದನ್ನು ಏನು ಮಾಡ್ಬೇಕಪ್ಪ ಅಂದರೆ ಇದನ್ನು ನೀವು ಉಪಯೋಗ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ. ಈ ಒಂದು ವೀಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ವೀಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಮಾಡಿ, ಏನಾದರೂ ಡೌಟ್ಗಳಿದ್ದರೆ ಮತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.